హలో ఎవ್రీవాన్, ಇವತ್ತು ಶುಕ್ರವಾರ. ಮೊನ್ನೆ ತಾನೇ ನಾನು ಶುಕ್ರವಾರ ವ್ಲಾಗ್ ಹಾಕ್ದಾಗಿತ್ತು, ಆಗಲೇ ನೆಕ್ಸ್ಟ್ ಶುಕ್ರವಾರ ಬಂದುಬಿಡ್ತು ನೋಡಿ. ಒಂದು ವಾರ ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಲ್ವಾ. ಸೊ ನಾನು ಬೆಳಗ್ಗಿಂದನೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಕೆಲಸ ಬೆಡ್ಡೆಲ್ಲ ಸರಿ ಮಾಡೋದು, ಬೆಡ್ಶೀಟ್ ಮಡಚಿಡೋದು, ಅದನ್ನು ಮಾಡಿ ಎವ್ರಿ ಡೇ ಎಷ್ಟು ಸತಿ ಸಾಮಾನೆಲ್ಲ ಎತ್ತಿಟ್ರೂ ಹರಡ್ಕೋತಾನೆ ಇರುತ್ತೆ. ನಿಮ್ಮನೆಯಲ್ಲೂ ಹಾಗೆ ಆ್ಯಸ್ ಯೂಶ್ವಲ್ ಪ್ರತಿ ದಿನದಂತೆ ಇವತ್ತು ಕೂಡ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ಕೆಲಸ ಮಾಡ್ತಾ ಮಾಡ್ತಾ ಟಿ ವಿ ನೋಡ್ಕೊಂಡು ಮಾಡೋದಿಷ್ಟ, ಇಲ್ಲ ಸಾಂಗ್ಸ್ ಕೇಳ್ಕೊಂಡು ಮಾಡೋದಿಷ್ಟ, ಇಲ್ಲಾದರೆ ಯಾವುದಾದ್ರೂ ಮೋಟಿವೇಶ್ನಲ್ ವೀಡಿಯೋ ಕೇಳ್ತಾ ಮಾಡೋದಿಷ್ಟ. ನೀವೇನು ಕೇಳ್ತಾ ಕೆಲಸ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ. ನಾನು ಒಂದೊಂದು ಸಲ ಒಂದೊಂದು ಥರ ಮೂಡ್ ಮೇಲೆ ಡಿಪೆಂಡು, ಒಂದೊಂದು ಸಲ ಸಾಂಗ್ಸ್ ಕೇಳ್ತಾ ಮಾಡ್ತೀನಿ, ಒಂದೊಂದು ಸಲ ಮೋಟಿವೇಶ್ನಲ್ ವೀಡಿಯೋಸ್ ಕೇಳ್ತಾ ಮಾಡ್ತೀನಿ. ಬಟ್ ಯಾವತ್ತೂ ಟಿ ವಿ ನೋಡ್ತಾ ಕೆಲಸ ಮಾಡೋದಿಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ ಅದು. ಇನ್ಫ್ಯಾಕ್ಟ್ ನಾನು ಟಿ ವಿನೇ ನೋಡೋಲ್ಲ ಜಾಸ್ತಿ. ಕಾರ್ತಿಕ್ ಬಂದಾಗಷ್ಟೇ ಟಿ ವಿ ಹಾಕೋದು, ನಾನು ಒಬ್ಳೆ ಇದ್ದಾಗ ಟಿ ವಿನೇ ಹಾಕೋದಿಲ್ಲ. ಟಿ ವಿಗಿಂತ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ವ್ಲಾಗ್ಸ್ ನೋಡಿಕೊಂಡು ಟೈಮ್ ಪಾಸ್ ಮಾಡೋದೇ ಚೆನ್ನಾಗಿರುತ್ತೆ ಅಲ್ವಾ. ನೀವು ನೆಲ ಹೇಗೆ ಒರೆಸ್ತೀರಾ, ಕೋಲಲ್ಲಿ ಒರೆಸ್ತೀರಾ ಅಥವಾ ಬಟ್ಟೆಯಲ್ಲಿ ಅಂದರೆ ಮ್ಯಾನ್ಯುಯಲಾಗಿ ಒರೆಸ್ತೀರಾ? ನಾನು ಮುಂಚೆ ಕೋಲಲ್ಲಿ ಒರೆಸ್ತಾ ಇದ್ದೆ. ಕಾರ್ತಿಕ್ ನನಗೆ ರೀಸೆಂಟಾಗಿ ಆನ್ಲೈನಿಂದ ಇದನ್ನು ತರಿಸ್ಕೊಟ್ಟಿದ್ದಾನೆ. ಇದರಿಂದ ಕೈ ಒಂಚೂರು ಒದ್ದೇನೇ ಆಗೋದಿಲ್ಲ, ತುಂಬ ಹೆಲ್ಪ್ಫುಲ್ಲು, ತುಂಬ ಈಸಿ. ಎಷ್ಟು ಬೇಗ ನೆಲ ಒರೆಸ್ಬೋದು ಅಂದರೆ, ಈಗ ನೋಡಿ, ಒಂದು ಕಡೆ ಜಾಲಿಸ್ಕೊಳ್ಳೋದು, ಇನ್ನೊಂದು ಕಡೆ ಹಿಂಡ್ಕೊಳ್ಳೋದು, ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ಅದರಲ್ಲೇ ಫಿನಾಯಿಲ್ಲು ಅಥವಾ ಶ್ಯಾಂಪು ಹಾಕ್ಕೊಳ್ಳೋಕೆ ಕೂಡ ಬಾಟಲ್ ಕೊಟ್ಟಿದ್ದಾರೆ, ಸ್ಕ್ವೀಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಒರೆಸ್ಬೋದು. ಇನ್ನೂ ಇದರಲ್ಲಿ ತುಂಬ ಫೀಚರ್ಸ್ ಇದೆ, ಅಂದರೆ ಟ್ರಾಲಿ ಥರ ಎಳ್ಕೊಂಡೆಲ್ಲ ಹೋಗ್ಬೋದು. ಇದನ್ನೆಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ಬೇಕಂದ್ರೆ ಹೇಳಿ, ಅದ್ರ ಮೇಲೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದನ್ನು ನೀವು ಆನ್ಲೈನ್ ತೊಗೋಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕಿಂದ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು. ಡೆಫಿನೆಟ್ಲಿ ವರ್ತ್ ಇದು ತೊಗೊಳ್ಳೋದು. ನನಗಂತೂ ಇದು ಬಂದಾಗಿಂದ ನೆಲ ಒರೆಸೋಕ್ಕೆ ತುಂಬ ಖುಷಿಯಾಗುತ್ತೆ, ಬೋರ್ ಆಗೋದೇ ಇಲ್ಲ. ಈಗ ಗೀಸರ್ ಸ್ವಿಚ್ ಆನ್ ಮಾಡಿಬಿಟ್ಟು ನಾನು ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ತೊಳೆಯೋ ಅಷ್ಟರಲ್ಲಿ ನೀರು ಕಾದಿರುತ್ತೆ, ಸ್ನಾನಕ್ಕೆ ಹೋಗ್ಬೋದು. ಎಣ್ಣೆ ಬಾಟ್ಲ್ ಇರುತ್ತಲ್ಲ, ಎಣ್ಣೆ ಹಾಕಿಟ್ಟಿರ್ತೀರಲ್ಲ ನೀವು, ಯಾವುದರಲ್ಲೇ ಆಗಿರಲಿ, ಕ್ಯಾನ್ ಆಗಿರಲಿ, ಟಪ್ಪರ್ವೇರ್ ಬಾಟಲ್ ಆಗಿರಲಿ, ಅದನ್ನು ನೀವು ಪ್ರತಿ ಸತಿ ರೀಫಿಲ್ ಮಾಡೋಕ್ಕೂ ಮುಂಚೆ, ಅಂದರೆ ಖಾಲಿ ಆಗಿರುತ್ತಲ್ಲ ಆವಾಗ ತೊಳೆದ್ಬಿಡಿ, ಇಲ್ಲಾಂದರೆ ತುಂಬ ಜಿಡ್ಡು ಜಿಡ್ಡಾಗಿ ಚೆನ್ನಾಗಿ ಕಾಣೋದಿಲ್ಲ, ಮುಟ್ಟಕ್ಕೂ ಒಂಥರ ಚೆನ್ನಾಗಿ ಅನಿಸಲ್ಲ. ಎವ್ರಿ ಟೈಮ್ ನೀವು ರೀಫಿಲ್ ಮಾಡೋಕ್ಕೂ ಮುಂಚೆ ಕ್ಲೀನ್ ಮಾಡಿಟ್ರೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ಕ್ಲೀನೇ ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತು ಖಾಲಿಯಾಗಿತ್ತು, ರೀಫಿಲ್ ಮಾಡೋಕ್ಕೂ ಮುಂಚೆ ತೊಳೆಯೋಣ ಅಂತ ಅದನ್ನು ತೊಳಿತಾ ಇದ್ದೀನಿ.
ತಲೆ ಸ್ನಾನ ಆಯಿತು. ಇವತ್ತು ನಾನು ಯೆಲ್ಲೋ ಕಲರ್ ಕುರ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಡೀಟೇಲಾಗಿ ಝೂಮ್ ಮಾಡಿ ತೋರಿಸ್ತೀನಿ ಕುರ್ತಿ ಹೇಗಿದೆ ಅಂತ. ಈಗ ರೆಡಿ ಆಗ್ತಾ ಇದ್ದೀನಿ. ಕಾಜಲ್ ಹಚ್ಕೊಂಡು, ಹಣೆಗೆ ಬೊಟ್ಟಿಟ್ಕೊಂಡು, ತುಟಿಗೆ ವ್ಯಾಸ್ಲಿನ್ ಹಚ್ಕೊತಿದ್ದೀನಿ. ವಿಂಟರ್ ಅಲ್ವಾ, ಸ್ಕಿನ್ನೆಲ್ಲ ಒಡಿತಾ ಇದೆ ಅದಕ್ಕೆ. ಶುಕ್ರವಾರದ ಪೂಜೆ ಟೈಮ್ ಬಂತು. ಇವತ್ತು ನನಗೆ ಡ್ರೆಸ್ ಮ್ಯಾಚಿಂಗ್ ಯೆಲ್ಲೋ ಕಲರ್ ಫ್ಲವರ್ಸ್ ಬಿಟ್ಟಿತ್ತು. ಸೊ ತುಂಬ ಖುಷಿಯಾಯಿತು ನೋಡಿ, ಯೆಲ್ಲೋ ಕಲರ್ ಫ್ಲವರ್ಸ್ ಇಡ್ತಾ ಇದ್ದೀನಿ ಇವತ್ತು ನಾರ್ಮಲ್ ನನ್ನ ಬಟ್ಲ ಜೊತೆಗೇನೆ. ಇದು ನನ್ನ ಚಿಕ್ಕ ಮೇಕಪ್ ಬಾಕ್ಸ್. ಇದು ನನ್ನ ಚಿಕ್ಕವಳಿದ್ದಾಗ ನನ್ನ ಬರ್ಡೇಗೆ ನನ್ನ ಆಂಟಿ ಒಬ್ರು ಗಿಫ್ಟ್ ಮಾಡಿದ್ರು. ಅದು ನಾನು ಇಲ್ಲಿವರೆಗೂ ಹಂಗೆ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ತುಂಬಾ ಕಂಪಾರ್ಟ್ಮೆಂಟ್ಸ್ ಇದೆ. ಫಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಬಳೆ ಇಟ್ಕೊಳಕ್ಕೆ ಅಂತ ಜಾಗ ಮಾಡಿದ್ದಾರೆ. ನನ್ನ ಹತ್ರ ಬಳೆ ಇಲ್ಲ, ಅಷ್ಟೊಂದು ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಯಾವ್ದು ಹಾಕಲ್ಲ ಜಾಸ್ತಿ. ಸೊ ಇಲ್ಲಿ ನಾನು ಒಂದು ಪಫ್ ಇಟ್ಕೊಂಡಿದ್ದೀನಿ ಪೌಡರ್ ಹಚ್ಚಕ್ಕೆ. ಮತ್ತೆ ಇಲ್ಲಿ ನಾನು ಡೈಲಿ ವೇರ್ ವಾಚ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಬಂದು ಇಲ್ಲಿ ನಾನು ಹೇರ್ ಬ್ಯಾಂಡ್ಸ್, ಹೇರ್ ಟೈಸ್, ಕಲರ್ ಕಲರ್ ಎಲ್ಲ ಇಟ್ಕೊಂಡಿದ್ದೀನಿ, ಬ್ಲ್ಯಾಕ್ಸ್ ಮತ್ತೆ ಕಲರ್ ಬ್ಯಾಂಡ್ಸ್. ಇನ್ನು ಇಲ್ಲಿ ಕೆಳಗಡೆ ಎರಡಿದೆ, ಈ ತರ ಓಪನ್ ಆಗುತ್ತೆ ಇದು. ಇಲ್ಲಿ ನಾನು ರಬ್ಬರ್ ಬ್ಯಾಂಡ್ಸ್ ಮತ್ತೆ ಕ್ಲಿಪ್ಸ್ ಮತ್ತೆ ಹೇರ್ ಪಿನ್ಸ್ ಮತ್ತೆ ಸೇಫ್ಟಿ ಪಿನ್ಸ್ ಇಟ್ಟಿದ್ದೀನಿ. ಈ ಸೈಡ್ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಸ್ ಮತ್ತೆ ಚಿಕ್ಕ ಚಿಕ್ಕ ಇಯರ್ ರಿಂಗ್ಸ್ ಇಟ್ಟಿದ್ದೀನಿ. ಇದು ಇನ್ನೊಂದು ಮೇಕಪ್ ಬಾಕ್ಸ್. ಇದು ಆಕ್ಚುಲಿ ನನ್ನ ಮದ್ವೆ ಟೈಮ್ಗೆ ಅಂತ ನಾನು ಮೇಕಪ್ ಐಟಮ್ಸ್ ತಗೊಂಡಿದ್ದೆ. ಅವಾಗ ಅಷ್ಟು ಮೇಕಪ್ ಪ್ರಾಡಕ್ಟ್ಸ್ ತಗೊಂಡಿದ್ದಕ್ಕೆ ಈ ಪೌಚ್ ಫ್ರೀಯಾಗಿ ಕೊಟ್ಟಿದ್ರು. ಈ ಪೌಚ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ನಾನು ಡೈಲಿ ಮೇಕಪ್ ಮಾಡಲ್ಲ, ಜಸ್ಟ್ ಫಂಕ್ಷನ್ಸ್ ಹೋದಾಗ ಹೋದಾಗ ಅಷ್ಟೇ ಹಚ್ಚೋದು ಏನಾದ್ರು. ಸೊ ಅದಕ್ಕೋಸ್ಕರ ಅಂತ ನಾನು ಮದ್ವೆಗೆ ತಗೊಂಡಿದ್ದನ್ನೇ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ 3 ಇಯರ್ಸ್ ವ್ಯಾಲಿಡಿಟಿ, ಇನ್ನೊಂದು ವರ್ಷದಲ್ಲಿ ಎಲ್ಲ ಎಕ್ಸ್ಪೈರಿ ಆಗೋಗುತ್ತೆ, ಅಷ್ಟೊಳಗೆ ಖಾಲಿ ಮಾಡಕ್ ಟ್ರೈ ಮಾಡಬೇಕು. ಸೊ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ. ತುಟಿ ಒಡಿದೇ ಇರೋಕೆ ಅಂತ ವ್ಯಾಸ್ಲಿನ್ ಇಟ್ಟಿದ್ದೀನಿ ಸಣ್ಣದೊಂದು. ಮತ್ತೆ ಇದು ಪ್ರೈಮರ್, ಮೇಕಪ್ ಮಾಡೋಕ್ಕೂ ಮುಂಚೆ ಮಾಯಿಶ್ಚರೈಸರ್ ಹಚ್ಚಿದ್ಮೇಲೆ ಮುಖಕ್ಕೆ ಈ ಪ್ರೈಮರ್ ಹಚ್ಚೋದ್ರಿಂದ ಮೇಕಪ್ ತುಂಬಾ ಹೊತ್ತಂಗೆ ಇರುತ್ತೆ.
ಫಂಕ್ಷನ್ಸ್ ಎಲ್ಲ ತುಂಬಾ ಹೊತ್ತು ಬಿಸಿಲಲ್ಲಿ ಸೆಕೆಯಲ್ಲಿ ಆ ತರ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡುವಾಗ ನೀವು ಇದು ಹಚ್ಚೋದ್ರಿಂದ ಮೇಕಪ್ ನೀವು ಫಸ್ಟ್ ಹೇಗ್ ಮಾಡಿರ್ತೀರಲ್ಲ ಅದೇ ತರ ಹಂಗೆ ಮೇಂಟೈನ್ ಆಗುತ್ತೆ ತುಂಬಾ ಹೊತ್ತು. ಅದಾದ್ಮೇಲೆ ಹಚ್ಚಕ್ಕೆ ಅಂತ ಫೌಂಡೇಶನ್, ಇದು ಕೂಡ ಕಲರ್ ಬಾರ್ದು. ಇದೆಲ್ಲಾನು ಅಮೆಝಾನ್ ಅಲ್ಲಿ ಸಿಗುತ್ತೆ, ಇದ್ರ ಲಿಂಕ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಇದಾಯ್ತಾ? ನೆಕ್ಸ್ಟ್ ಐ ಶ್ಯಾಡೋ ಇದೆ, ಇದು ಲ್ಯಾಕ್ಮೆ ಅವ್ರದ್ದು 9 to 5 ಐ ಶ್ಯಾಡೋ ಬರ್ತಲ್ಲ ಅದು. ಇದರಲ್ಲಿ ಬರೀ 4 ಕಲರ್ಸ್ ಇದೆ, ಇಷ್ಟರಲ್ಲೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಚ್ಕೋತೀನಿ. ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಶಿಮ್ಮರಿ ಕಲರ್ಸು, ಶೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಕಾಜಲ್ ಇದು ಹಿಮಾಲಯ ಬರುತ್ತಲ್ಲ ಬೇಸಿಕ್, ಆ ಕಾಜಲ್ ನನಗೆ ಬೇರೆ ಯಾವುದು ಡಾರ್ಕ್ ಅಂತ ಅನ್ಸಲ್ಲ, ಅದಕ್ಕೆ ಇದು ಡಾರ್ಕ್ ಇದೆ ಅಂತ ನಾನು ಇದೇ ತಗೊಂಡಿದ್ದೀನಿ. ಇದು ಲ್ಯಾಕ್ಮೆ ಐಲೈನರ್, ಇದು ಕೂಡ ಚೆನ್ನಾಗಿ ಬರುತ್ತೆ, ಕಲರ್ ಡಾರ್ಕ್ ಆಗಿ ಬರುತ್ತೆ ಮತ್ತೆ ಬೇಗ ಡ್ರೈ ಆಗಿ ಹೋಗುತ್ತೆ. ಸೊ ಅದಕ್ಕೆ ನನಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಇದು. ಸೊ ಇದೇ ಯೂಸ್ ಮಾಡ್ತಿದ್ದೀನಿ. ಇನ್ನು ಇದು ಕೂಡ ಕಲರ್ ಬಾರ್ ಅವ್ರದ್ದು ಮಸ್ಕರ, ಇದರಲ್ಲಿ ಎರಡ್ ಕಡೆ ಬರುತ್ತೆ, ಈ ಸೈಡು ವಾಲ್ಯೂಮ್ ಇನ್ಕ್ರೀಸ್ ಮಾಡಕ್ಕೆ, ಈ ಸೈಡು ಲೆಂತ್ ಇನ್ಕ್ರೀಸ್ ಮಾಡಕ್ಕೆ. ಎರಡು ತುಂಬಾ ಚೆನ್ನಾಗಿದೆ, ಎರಡು ಸೈಡು ಯೂಸ್ ಮಾಡ್ತಾ ಇರ್ತೀನಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮಸ್ಕರ ಹಚ್ಚಿದ್ಮೇಲೆ ಐ ಲ್ಯಾಶಸ್ ನ ಕರ್ಲ್ ಮಾಡಕ್ಕೆ ಅಂತ ಕರ್ಲರು, ಮತ್ತೆ ಫೌಂಡೇಶನ್ ಹಚ್ಚಿದ್ಮೇಲೆ ಹಚ್ಚಕ್ಕೆ ಕಾಂಪ್ಯಾಕ್ಟು. ನನ್ನ ಹತ್ರ ಇರೋದೇ ಎರಡು ಲಿಪ್ಸ್ಟಿಕ್, ಇದು ಡೆಬೋರಾದು ರೆಡ್ ಕಲರು, ಹಚ್ಚಿ ತೋರಿಸ್ತೀನಿ ನೋಡಿ ನಿಮಗೆ, ತುಂಬಾ ಚೆನ್ನಾಗಿದೆ ಇದು, ಡಾರ್ಕ್ ರೆಡ್ ಕಲರ್ ಬರುತ್ತೆ. ಇನ್ನಿದು ನೂಡ್ ಕಲರು, ನ್ಯಾಚುರಲ್ ಲಿಪ್ಸ್ ತರಾನೇ ಕಾಣುತ್ತೆ ಹಚ್ಚಿದ್ರೆ, ಈ ಕಲರ್ ಕೂಡ ಚೆನ್ನಾಗಿದೆ. ಇದೆರಡೇ ಕಲರ್ ನಾನು ಯೂಶ್ವಲಿ ಹಚ್ಚೋದು. ಇನ್ನು ಇದು ಲಿಪ್ ಗ್ಲಾಸು, ಇದು ಶೈನ್ ಬರಕ್ಕೆ ಅಂತ, ಇದ್ರಲ್ಲಿ ಕೂಡ ಎರಡ್ ಸೈಡ್ ಎರಡ್ ಕಲರ್ ಇದೆ, ಈ ಕಲರ್ ನೋಡಿ ತುಂಬಾ ಲೈಟ್ ಕಲರ್ ಚೆನ್ನಾಗಿ ಕಾಣುತ್ತೆ, ಇದು ನ್ಯಾಚುರಲ್ ಲುಕ್ ಕೊಡುತ್ತೆ. ಇನ್ ಈ ಸೈಡು ಟ್ರಾನ್ಸ್ಪರೆಂಟು, ನಿಮಗೇನು ಕಲರ್ ಬೇಡ, ಇರೋ ಲಿಪ್ಸ್ ಕಲರೇ ಇರಲಿ, ಜಸ್ಟ್ ಶೈನ್ ಬೇಕು ಅಂದ್ರೆ ನೀವು ಲಿಪ್ ಮೇಲೆ ಇದು ಹಚ್ಚಿದ್ರೆ ಶೈನಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇದು ತಲೆ ಸ್ನಾನ ಮಾಡ್ದಲ್ಲೇನೆ ಶವರ್ ಅಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಹೊರಗೆ ಹೋದಾಗ ಎಲ್ಲ ಹಚ್ಕೊಳಕ್ ತಲೆಗೆ ಹಾಕೊಂಡು ಸ್ನಾನ ಶವರ್ ಅಲ್ಲಿ ಸ್ನಾನ ಮಾಡಕ್ಕೆ ಕ್ಯಾಪ್. ಇದು ರೀಯೂಸಬಲ್, ಇದು ಇನ್ನೊಂದು ಮೇಕಪ್ ಪೌಚು, ಇದು ಕೂಡ ಮದ್ವೆ ಟೈಮ್ ಅಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ತಗೊಂಡಿದ್ದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಕಲರ್ ಬಾರ್ ಅವರೇ ಕೊಟ್ಟಿರೋದು. ಇದ್ರಲ್ಲಿ ಏನೇನಿದೆ ನೋಡೋಣ. ನೀಲ್ ಪಾಲಿಶ್ ರಿಮೂವರ್ ಇದೆ, ಒಂದು ಲ್ಯಾಕ್ಮೆ, ಒಂದು ಡಾಜ್ಲರ್, ಇದು ಖಾಲಿಯಾಗಿ ಬಂದಿದೆ ಅಂತ ಇದು ತಗೊಂಡಿದ್ದೀನಿ. ಮತ್ತೆ ಇಷ್ಟು ನೇಲ್ ಕಲರ್ಸ್ ನನ್ನ ಹತ್ರ ಕಡಿಮೆ ಇದೆ, ಐದ್ ಕಲರ್ ಇದೆ, ಬ್ಲ್ಯಾಕ್, ಯೆಲ್ಲೋ, ಗ್ರೀನ್, ಮತ್ತೆ ಲೈಟ್ ಪಿಂಕ್, ಮತ್ತೆ ಪರ್ಪಲ್. ಇದೆಲ್ಲ ಹೆಲ್ತ್ ಅಂಡ್ ಗ್ಲೋ ಅಲ್ಲಿ ತಗೊಂಡಿರೋದು, ಇದು ಡಾಜ್ಲರ್ ಅನ್ಸುತ್ತೆ, ಮೋಸ್ಟ್ಲಿ ಡಾಜ್ಲರ್. ಇದು ಸ್ಪಾರ್ ಅಲ್ಲೆಲ್ಲ ಸಿಗುತ್ತೆ, ನೀವು ಸ್ಪಾರ್ ಹೋದಾಗ ನೋಡಿ ತಗೋಬಹುದು. ಇದು ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಇರುತ್ತಲ್ಲ ಅದ್ ರಿಮೂವ್ ಮಾಡೋದು. ಇದು ನೇಲ್ ಕಟರು, ಇದು ಒಂದ್ ಎಮರ್ಜೆನ್ಸಿಗೆ ಅಂತ ಒಂದ್ ಹೇರ್ ಕ್ಲಿಪ್, ಇದು ಬನ್ ಹಾಕಿದಾಗ ಕಡ್ಡಿ ತರ ಹಾಕ್ತಾರಲ್ಲ ಅದು. ಇದು ನಾನು ಐಬ್ರೋಸ್ ಮಾಡ್ಸಲ್ಲ, ಅಕಸ್ಮಾತ್ ಎಲ್ಲಾದ್ರೂ ತುಂಬಾ ಹೆಪಜಾರ್ಡ್ ಆಗಿ ಐಬ್ರೋಸ್ ಬೆಳೆದಿದೆ ಅಂದಾಗ ಟ್ವೀಕ್ ಮಾಡಕ್ಕೆ ಅಂತ ಒಂದು ಟ್ವೀಸರು. ಇದು ಮೇಪಲಿನ್ ಜೆಲ್ ಮಸ್ಕರ ಬರುತ್ತಲ್ಲ ಅದು, ಇದು ರೆಗ್ಯುಲರ್ ಆಗಿ ಯೂಸ್ ಮಾಡಲ್ಲ, ಯಾವಾಗಾದ್ರೂ ಒಂದ್ಸಲ ಯೂಸ್ ಮಾಡ್ತೀನಿ. ಇದು ನೇಲ್ ಪಾಲಿಶ್ ರಿಮೂವರ್ಗೆ ಅಂತ ಕಾಟನ್. ಹಾಗೇನೆ ನೀವು ಟಿಶ್ಯೂನ ಯಾವಾಗ್ಲೂ ಮೇಕಪ್ ಪೌಚರ್ ಇಟ್ಕೊಳ್ಳೋದು ಮರಿಬೇಡಿ, ಯಾವಾಗಾದ್ರೂ ಸೆಕೆ ಆದ್ರೆ ಅಥವಾ ಏನಾದ್ರೂ ಮೇಕಪ್ ಹಾಳಾದ್ರೆ ತಕ್ಷಣ ಒರೆಸ್ಕೊಳಕ್ಕೆ ಅಂತ, ತುಂಬಾ ಹೆಲ್ಪ್ ಆಗುತ್ತೆ.
ಇದೊಂದು ಪೌಚ್ ಇದೆ ನನ್ನ ಹತ್ರ, ಇದರಲ್ಲಿ ಬರೀ ಸ್ಟಿಕ್ಕರ್ಸ್ ಇದೆ. ಇದು ನಾನು ತುಂಬಾ ವರ್ಷಗಳಿಂದ ತಗೊಂಡಿರೋ ಸ್ಟಿಕ್ಕರ್ಸ್ ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಹಳೇದು ತುಂಬಾ ಇದೆ, ಹೊಸದು ಕೂಡ ಇದೆ, ಎಲ್ಲ ಮಿಕ್ಸ್ ಇದೆ. ನಿಮ್ಗೆ ನಾನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಒಂದು ಮೇಕಪ್ ಲುಕ್ ಹೇಗೆ ಕ್ರಿಯೇಟ್ ಮಾಡೋದು ಸಿಂಪಲ್ ಆಗಿ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಅಲ್ಲಿ ಹೇಳಿ, ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಕುರ್ತಿ ತೋರಿಸೋದೆ ಮರ್ತುಬಿಟ್ಟೆ. ನಾನು ಕೈ ಮೇಲೆ ಲಿಪ್ಸ್ಟಿಕ್ ಹಚ್ಚಿ ತೋರಿಸಿದ್ದು ಅದರಲ್ಲಿ ಕಾಣಿಸ್ತಾನೇ ಇಲ್ಲ, ವಿಡಿಯೋ ಆಮೇಲೆ ನೋಡಿದಾಗ ಗೊತ್ತಾಯಿತು. ಸೊ ಇಲ್ಲಿ ಫೋಟೋ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಹೇಗಿತ್ತು ಇವತ್ತಿನ ಬ್ಲಾಗ್? ನನ್ನ ಮೇಕಪ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಲೈಫ್ ಬಿಯಾಂಡ್ ಬ್ಯೂಟಿ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.